ಲಕ್ಷ್ಮಣ್ ಅವ್ರಿಗೆ ಅಂದಿ ಅಂತ ಹೋಲಿಕೆ ಮಾಡಿದ್ರಿಂದ ಅಂದಿಗಳನ್ನ ಮತ್ತು ಕತ್ತೆಗಳ ಕತ್ತೆ ಗೊತ್ತಿದೆ, ಕುರಾನ್ ದೇವರಾಯುಗದಿಂದ ಕತ್ತೆ ಇತಿಹಾಸ ಏನಂತ ಗೊತ್ತಿದೆ. ಅದರಿಂದ ಅಂದಿ ವಿಚಾರದಲ್ಲೂ ಕೂಡ ಬಹಳಷ್ಟು ಸೈದ್ಧಾಂತಿಕ ವಿಚಾರಗಳಿಗೆ ನಾವು ಮಾತಾಡಕ್ ಹೋಗಲ್ಲ. ಲಕ್ಷ್ಮಣ್ ಅವರು ಹೋಗ್ತಿ ಅಂತ ಹೇಳಿದಾಗ ಎಂ ಪಿ ಪ್ರತಾಪ್ ಸಿಂಹ ಹೇಳಿದ್ರು ಏನಂತಂದ್ರೆ, ನಾನು ಯಾವ ಅಂದಿಗಳ ಜೊತೆ ಕತ್ತೆಗಳ ಜೊತೆ ನಾನು ಚರ್ಚೆ ಮಾಡಕ್ಕೆ ಇಡೀಲ್ಲ. ಆ ಕಾರಣಕ್ಕೋಸ್ಕರ ಹಂದಿನ ಹೊಡೆಯೋದಕ್ಕೆ ನಮ್ಮ ಯುವ ಮುಖ್ಯಮಂತ್ರಿ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಜಲದರ್ಶಿ ಮುಂಭಾಗದಲ್ಲಿ ಸಾರ್ವಜನಿಕರೆಲ್ಲ ಓಡಾಡೋಕ್ಕೆ ಮುಂಭಾಗದಲ್ಲಿ ಒಂದು 120 ಜಾಗ ಇದೆ, ಅದು ಸಾರ್ವಜನಿಕ ಓಡಾಡಕ್ಕಿರೋ ಜಾಗ. ಅವರು ಸರ್ಕಾರಿ ಕಚೇರಿ ಆಗಿರೋದ್ರಿಂದ ಅವರು ಕಚೇರಿಗೆ ಹೋಗೋದು ಬೇಡ, ಕಚೇರಿ ಮುಂಭಾಗದಲ್ಲಿ ಅದನ್ನು ನಾವು ಚರ್ಚೆಗೆ ಲಕ್ಷ್ಮಣ್ ಅವರು ಹೋಗ್ತಾರೆ ಅಂತ ನಮ್ಮ ಎಸ್ ಪಿ ಅವ್ರು ಹೇಳಿದ್ರು. ಮತ್ತೆ ಇನ್ನೂ ಫೋನ್ ಮಾಡಿ ಬೆಳಿಗ್ಗೆ ನಮ್ಮ ಎರಡು ಯುವಕರು ಇಟ್ಕೊಂಡು ಲಕ್ಷ್ಮಣ್ ಅವರು ಇಟ್ಕೊತಾರೆ. ಆಯ್ತಾ, ಇಲ್ಲಿ ಸಾಂಕೇತಿಕವಾಗಿ ಕಟ್ಟೆ ಇರುತ್ತೆ, ಸಾಂಕೇತಿಕ ಹೊಂದಿರುತ್ತೆ, ಮಾತಾಡೋರು ಮಾತ್ರ ಲಕ್ಷ್ಮಣ್ ಅವರು. ಅಂದ್ರೆ ಅವರ ಅರ್ಥದಲ್ಲಿ ಇವೆರಡೂ ಪ್ರಾಣಿಗಳ ಸಾಂಕೇತಿಕವಾಗಿ ಮಾತಾಡೋರು ಲಕ್ಷ್ಮಣ್ ಅವರು. ಪೊಲೀಸ್ ಇಲಾಖೆ ಈ ವಿಚಾರದಲ್ಲಿ ಎದುರು ಹಾಕಿರ್ತಕ್ಕಂತೆ, ಆದ್ರೆ ಪೊಲೀಸ್ ಇಲಾಖೆ ವಿರುದ್ಧ ನಾವು ಹೋರಾಟ ಮಾಡ್ತಕ್ಕಂಥ ಇಲ್ಲ. ನಾವೇನಂತಾರೆ ಕಳಿಸ್ತೇವೆ ಅಷ್ಟೇ, ನಾವೇನಂತಾರೆ ರೂಲ್ ಕ್ಲಿಯರ್ ಮಾಡ್ತೀವಿ. ಕರ್ಕೊಂಡೋಗಿ ಸರ್ ಅಲ್ಲಿಗೆ, ನಾವ್ ಹೇಳ್ತಾರೆ ನಾವು ಗಲಾಟಿ ಮಾಡ್ಬೇಕು ಅಂತ ಸ್ಟ್ರೈಕ್ ಮಾಡ್ಬೇಕು ಅಂತ ಸಾಮಾನ್ಯ ಈಗ ನಮ್ದು ಲಿಫ್ಟ್ ತಗೊಳಪ್ಪ, ಇಲ್ಲಿ ಲಿಫ್ಟ್ ಕರ್ಕೊಂಡು ಹೋಗ್ತಾ ಕೆಳಗಡೆ ಯಾವ್ದು ಅದ ಡ್ರಾಪ್ ಮಾಡಿ ಅಲ್ಲಿ ಕಾರ್ ಹತ್ತಿ, ಇಲ್ಲ ಅಂದ್ರೆ ಇದಕ್ಕೆ ಸ್ಟೇಷನ್ ಮಾಡಿ. ಬೋಟ್ 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 ಬೋಟ್.